ನಾನು ಹೆಂಡ್ತಿನ ಬೈತಾ ಇರ್ತಾಳೆ ಯಾವಾಗ್ಲೂ ಜವಾಬ್ದಾರಿ ಇದೆಯಲ್ಲ ಫಿನಾಲೆ ನಾನು ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಮಾಡಿಸ್ಬೇಕು ಅನ್ನೋದು ನನಗೆ ಈ ಟಾಸ್ಕ್ ಮಾಡೋಕೆ ಆಗುತ್ತಾ ಇಲ್ವೋ ಅನ್ನೋಂಥ ಕಾನ್ಫಿಡೆನ್ಸ್ ಇಲ್ಲದೆ ಬಿಗ್ ಬಾಸ್ ಆಗಿ ಅವರು ಸೆಟ್ಲ್ ಆದಮೇಲೆ ಪ್ರಾಬ್ಲಿ ಒಂದು 2-3 ವಾರ ಆದಮೇಲೆ ನಮ್ಮ ಇನ್ನೊಂದು ಶೋ ಲಾಂಚ್ ಆಗುವಂತ ಯಾರು ಗೆಲ್ಬೋದು ಸರ್ ಇಬ್ಬರಲ್ಲೊಬ್ರು ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮಿಬೀಟ್ ಕನ್ನಡ ನಾನು ಯಶವಂತ್ ಸೊ ಸದ್ಯಕ್ಕೆ ನಾನು ಎಲ್ಲಿದ್ದೀನಿ ಎಸ್ ಜಗಮಗಿಸ್ತಾ ಇರೋ ಒಂದು ಸೆಟ್ನಲ್ಲಿ ಫ್ಯಾಮಿಲಿ ಗ್ಯಾಂಗ್ಸ್ಟಾರ್ ಫಿನಾಲೆ ನಡೀತಾ ಇದೆ ಸೊ ಈ ಫಿನಾಲಿನಲ್ಲಿ ನಾನಿದ್ದೀನಿ ಫಿನಾಲೆಗೆ ಬಂದಮೇಲೆ ನಾನು ಕ್ಯಾಪ್ಟನ್ನ ಮಾತಾಡಿಸಲಿಲ್ಲ ಅಂದರೆ ಕಂಪ್ಲೀಟ್ ಆಗುತ್ತಾ ಕಂಪ್ಲೀಟ್ ಆಗಲ್ಲ ಹಂಗಾಗಿ ಮಾತಾಡ್ಸ್ಬಿಡ್ತೀನಿ ಹಾಯ್ ಸರ್ ಹೇಗಿದ್ರಿ ನಮಸ್ಕಾರ ನೀವು ಹೇಗಿದ್ರಿ ಚೆನ್ನಾಗಿದ್ದೀನಿ ಸೊ ಮತ್ತೊಂದು ಸರಿ ವೆಲ್ಕಮ್ ಈ ಹಿಂದೆ ಕೂಡ ಸಿಕ್ಕಿದ್ವಿ ಈಗ ಮತ್ತೆ ಫಿನಾಲಲ್ಲಿ ಸಿಗ್ತಾ ಇದ್ದೀವಿ ಸೊ ಫಿನಾಲೆ ನಡೀತಾ ಇದೆ ಗ್ರ್ಯಾಂಡ್ ಆಗಿ ಹೆಂಗೆ ಅನಿಸ್ತಾ ಇದೆ ಹೇಗೆ ಅನಿಸ್ತಾ ಇದೆ ಅನ್ನೋದಕ್ಕಿಂತ ಒಂದು ಜವಾಬ್ದಾರಿ ಇದೆಯಲ್ಲ ಫಿನಾಲೆ ನಾನು ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಮಾಡಿಸ್ಬೇಕು ಅನ್ನೋದು ಆ ಒಂದು ಥಾಟ್ ಪ್ರೊಸೆಸ್ಸಲ್ಲೇ ಮುಳುಗೋಗಿದ್ದೀವಿ ಸರ್ ಸ್ಟಾರ್ಟ್ ಆದಾಗ ಒಂದಷ್ಟು ಜಗಮಗಿಸ್ತಾ ಇತ್ತು ಫಸ್ಟ್ ಸೀಸನ್ ಅಂತ ಬಂದಾಗ ಸಾಕಷ್ಟು ಸಂಖ್ಯೆಯಲ್ಲಿ ಜನಗಳು ಒಂದು ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದರೂ ಕೂಡ ಸೃಜಾ ಗೇಮ್ ಶೋ ಅಂತ ಬಂದಾಗ ಸೊ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಮನೋರಂಜನೆ ಎಲ್ಲ ಸಿಕ್ಕಿ ಈಗ ಫಿನಾಲೆಗೆ ಬಂದಿದೆ ಸೊ ಆಡಿಯನ್ಸಿಂದ ಯಾವ್ಯಾವ ರೀತಿಯಾಗಿ ನಿಮಗೆ ಒಂದಷ್ಟು ಕಮೆಂಟ್ಸ್ಗಳು ಬಂದಿದೆ ನನ್ನ ಹೆಂಡ್ತಿನೇ ಬೈತಾ ಇರ್ತಾಳೆ ಯಾವಾಗ್ಲೂ ಅಯ್ಯೋ ಏನೇನೋ ಈ ಥರ ಗೇಮ್ಗಳೆಲ್ಲ ಮಾಡಿಸ್ತಾ ಇದ್ದೀರಾ ಯಾಕ್ರೋ ಅಂತ ಯಾಕಂದರೆ ಬೀಂಗ್ ಏನ್ ಆರ್ಟಿಸ್ಟ್ ಅವಳಿಗೆ ಆ ರಿಸ್ಕಿನ ಫ್ಯಾಕ್ಟರ್ ಗೊತ್ತಿರುತ್ತೆ ಆ್ಯಂಡ್ ಅದನ್ನು ಆ ಮೈಚಳಿನ ಬಿಟ್ಟು ಆ ಹೆದರಿಕೆನ ಬಿಟ್ಟು ಆಮೇಲೆ ಯಾವುದೇ ರೀತಿಯಾದಂಥ ಒಂದು ಏನಂತಾರೆ ನನಗೆ ಈ ಟಾಸ್ಕ್ ಮಾಡೋಕೆ ಆಗುತ್ತಾ ಇಲ್ವೋ ಅನ್ನೋವಂಥ ಕಾನ್ಫಿಡೆನ್ಸ್ ಇಲ್ಲದೆ ಯಾರೂ ಆಡಿಲ್ಲ ಎಲ್ಲರೂ ನಾವು ಆಡೇ ಆಡ್ತೀವಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀವಿ ಆಮೇಲೆ ಇನ್ಕಂಪ್ಲೀಟ್ ಮಾಡುವಂಥ ಸಿಚುವೇಷನಲ್ಲಿ ನಾನು ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಜೋಶಲ್ಲಿ ಆಡಿದ್ದಾರೆ ಸೊ ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಶೋ ಆಮೇಲೆ ಗೇಮ್ ಶೋ ಮಾಮೂಲಿ ಗೆಲ್ಲೋದು ಸೋಲೋದು ಇಟ್ಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಶೋ ಆದರೆ ಪಾರ್ಟಿಸಿಪೇಷನ್ ಈ ಲೆವೆಲ್ಗೆ ಮಾಡೋದಿದೆಯಲ್ಲ ದಟ್ ಈಸ್ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ಸರ್ ಜೊತೆಗೆ ಈ ಶೋ ಸ್ಟಾರ್ಟ್ ಆದಾಗಲೇ ಈ ಥರ ಗೇಮ್ಗಳು ಮಾಡಬೇಕು ಅಂತ ಇತ್ತ ಇಲ್ಲ ಹೋಗ್ತಾ ಹೋಗ್ತಾ ಒಂದಷ್ಟು ಏನಾದರೂ ಅಡಾಪ್ಟ್ ಮಾಡ್ಕೊಡ್ರಂಗಿತ್ತು ಯಾಕಂದರೆ ನಿಮ್ಮ ಒಂದು ಶೋ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಕೊರತೆ ಇಲ್ಲ ಬಟ್ ಇದರಲ್ಲಿ ಎಂಟರ್ಟೈನ್ಮೆಂಟ್ ಪ್ಲಸ್ ಒಂಥರ ಥ್ರಿಲ್ಲಿಂಗ್ ಆಗಿರ್ತಾ ಇತ್ತು ಗೇಮ್ಸ್ಗಳು ಇದನ್ನು ನಾವು ವಾರಕ್ಕೆ ಅನಲೈಸ್ ಮಾಡ್ತಾ ಇದ್ವಿ ಯಾಕಂದರೆ ನಾವು ಒಂದೇ ಸಲಿಗೆ ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಏನು ಬರುತ್ತೆ ಏನು ಹೋಗುತ್ತೆ ಅನ್ನೋದು ಯೋಚನೆ ಮಾಡೋದಕ್ಕಿಂತ ಒಂದೊಂದು ವಾರಕ್ಕೆ ಯಾವ್ಯಾವ ಥರ ಹೊಸ್ತನ ಕೊಡ್ಬೋದು ಆಮೇಲೆ ಹೋದ ವಾರ ಯಾವುದು ವರ್ಕ್ ಆಯ್ತು ನಮಗೆ ಯಾವುದಾಗಲಿ ಇವಾಗ ಡಂಪ್ಷರ್ ಆಡ್ಸು ಥ್ರೂ ಔಟ್ ದ ಸೀಸನ್ ತುಂಬ ಹಿಟ್ ಆದಂಥದ್ದು ನಾವು ಸೂಪರ್ ಹೈಟಿಗೆ ಬಂದಾಗ ಚೇಂಜ್ ಮಾಡಿ ಅದನ್ನೆಲ್ಲ ಒಂದು ಬೇರೆ ರೀತಿಯಾದಂಥ ಟ್ರೀಟ್ಮೆಂಟ್ ಕೊಟ್ಟು ಅದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ದ ಹೋಲ್ ವ್ಯೂವರ್ಸ್ಗಾಗಲಿ ಆಡೋರ್ಗಾಗಲಿ ಒಂದು ಎಂಥೂಸಿಯಾಸಮ್ ಜಾಸ್ತಿ ಆಗಿದೆ ಸೊ ಆ ರೀತಿಯಲ್ಲಿ ನಾವು ಸಣ್ಣ ಸಣ್ಣ ರೀತಿಯಲ್ಲೇ ನಾವು ಒಂದು ಚೇಂಜಸ್ಸನ್ನು ಮಾಡ್ಕೊಬೋದು ಸರ್ ಪ್ರತಿ ಎಂಡಿನಲ್ಲೂ ಕೂಡ ಒಂದು ಸ್ಟಾರ್ಟ್ ಇರುತ್ತೆ ಸೊ ಇವತ್ತು ಈ ಒಂದು ಶೋ ಫಿನಾಲೆ ಇದಾದಮೇಲೆ ಇದು ಎಂಡ್ ಆದಮೇಲೆ ಏನು ಸ್ಟಾರ್ಟ್ ಆದಿದೆ ಅಂತ ಸ್ಟಾರ್ಟ್ ಆಲ್ರೆಡಿ ಆಗಿದೆ ಯಾಕಂದರೆ ಸಿನಿಮಾ ಕೆಲಸ ಶುರು ಆಗಿರೋದ್ರಿಂದ ಅದರಲ್ಲಿ ಕಾನ್ಸಂಟ್ರೇಷನ್ ಹೋಗ್ತಾ ಇದೆ ಮೊದಲನೇ ಬರೀ ಬೇರೆ ನಾನು ಡೈರೆಕ್ಷನ್ ಮಾಡ್ತಿರೋದ್ರಿಂದ ದಟ್ ಜವಾಬ್ದಾರಿ ಈಸ್ ಆಲ್ಸೋ ಟೂ ಮಚ್ ಸೊ ಅದರ ಜೊತೆಗೆ ಈ ಒಂದು ಶೋನ್ನು ಕಂಪ್ಲೀಟ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಅನ್ನೋದ್ರ ಬಗ್ಗೆ ಇವಾಗ ಯಾಕಂದರೆ ಅನುಬಂಧ ಆಗಬೇಕು ಆಮೇಲೆ ಬಿಗ್ ಬಾಸ್ ಲಾಂಚ್ ಆಗಬೇಕು ಬಿಗ್ ಬಾಸ್ ಆಗಿ ಅವರು ಸೆಟ್ಲ್ ಆದಮೇಲೆ ಪ್ರಾಬ್ಲಿ ಒಂದು 2-3 ವಾರ ಆದಮೇಲೆ ನಮ್ಮ ಇನ್ನೊಂದು ಶೋ ಲಾಂಚ್ ಆಗುವಂಥ ಸಾಧ್ಯತೆಗಳಿರೋದ್ರಿಂದ ಸೊ ಐ ಥಿಂಕ್ ಆ ಥಿಂಕಿಂಗ್ ಪ್ರೋಸೆಸ್ ಥಾಟ್ ಪ್ರೊಸೆಸ್ಸು ಈಸ್ ಅಂಡರ್ ವೇ ಎಸ್ ಫೈನಲಿ ಫ್ಯಾಮಿಲಿ ಗ್ಯಾಂಗ್ಸ್ಟರ್ ಫಿನಾಲಲ್ಲಿ ಇದ್ದೀವಿ ಸಾಕಷ್ಟು ಸಂಖ್ಯೆಯಲ್ಲಿ ಆಡಿಯನ್ಸ್ಗಳು ಕೂಡ ವೇಟ್ ಮಾಡ್ತಾ ಇದ್ದಾರೆ ಜೊತೆಗೆ ಕಂಟೆಸ್ಟೆಂಟ್ಗಳು ಕೂಡ ರೆಡಿ ಇದ್ದಾರೆ ಫೈನಲಿ ಸರ್ ಹೇಳೋದಾರೆ ಪ್ರೋಗ್ರಾಮ್ ಬಗ್ಗೆ ಪ್ರೋಗ್ರಾಮ್ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನನ್ನ ಸಿನಿಮಾ ನೋಡಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ ಒಂದು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಮಾಡಿದ್ವಿ ವಿಲ್ ರಾಕ್ ಯಾರು ಗೆಲ್ಬೋದು ಸರ್ ಇಬ್ಬರಲ್ಲೊಬ್ರು ಓಕೆ ಸೊ ನೋಡಿದ್ವಲ್ಲ ಎಷ್ಟರ ಮಟ್ಟಿಗೆ ಸೃಜನ್ ಅವರು ಮಾತಾಡಿದ್ರು ಅಂತ ಆ್ಯಂಡ್ ಈ ಒಂದು ಫಿನಾಲೆನ ನೀವು ಮಿಸ್ ಮಾಡೋಂಗೆ ಇಲ್ಲ ಫಿನಾಲೆ ಸಾಕತ್ತ ಜೋಶ್ ಆಗಿರುತ್ತೆ ಆ್ಯಂಡ್ ಸಾಕಷ್ಟು ಎಪಿಸೋಡ್ಗಳು ಈ ಬಾರಿ ಕೂಡ ಇರುತ್ತೆ ಅದನ್ನು ಮಿಸ್ ಮಾಡದೆ ನೋಡ್ತಾ ಹೋಗಿ ಆ್ಯಂಡ್ ಕೀಪ್ ವಾಚಿಂಗ್ ಫಿಲ್ಮ್ಬೀಟ್ ಕನ್ನಡ